पक्ष सेट ಹೊಡೆಯಲು ಶಿವಸೇನಾ ಪಕ್ಷದಿಂದ ವಿಜಯಪುರ ನಗರದಿಂದ ಸತೀಶ್ ಪಾಟೀಲ್ ಸ್ಪರ್ಧಿಸಲು ಮುಂದಾಗಿರುವುದಾಗಿ ತಿಳಿಸಿದರು. ವಿಜಯಪುರ ನಗರದಲ್ಲಿ ಇಂದು ಲಕ್ಷ್ಮಿ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ರಾಷ್ಟ್ರೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ರಾತ್ರೋರಾತ್ರಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡುತ್ತಾರೆ. ನಾಲ್ಕು ವರ್ಷ ಅಧಿಕಾರದ ಮದದಲ್ಲಿದ್ದ ಅವರು ಈಗ ಚುನಾವಣಾ ಸಮಯದಲ್ಲಿ ಕೆಲಸ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಇನ್ನು ಗಡಿಬಿಡಿಯಲ್ಲಿ ಮಾಡಿದ ಕೆಲಸ ಕಳಪೆ ಕಾಮಗಾರಿ ಆಗಿದ್ದು ಅದು ಸಮಾಜಕ್ಕೆ ಮಾರಕ ಎಂದು ಕಿಡಿಕಾರಿದ್ದಾರೆ. ಜೈ ಶ್ರೀರಾಮ್. ಇವತ್ತಿನ ದಿವಸ ನಗರದಲ್ಲಿರತಕ್ಕಂಥ ಪ್ರತಿಷ್ಠಿತ ನಗರದ ದೇವತೆಯಾದಂಥ ಲಕ್ಷ್ಮೀ ದೇವಸ್ಥಾನದಲ್ಲಿ ಇಡೀ ಶ್ರೀರಾಮನ ಭಕ್ತರಾದಂಥ ಎಲ್ಲ ಒಂದು ಭಕ್ತರಲ್ಲೂ ಹಾಗೂ ಕಾರ್ಯಕರ್ತರು ಈ ಶಿವಸೇನೆಯ ಕಾರ್ಯಕರ್ತರ ಸಮ್ಮುಖದಲ್ಲಿ ದೇವಿಯ ಒಂದು ಆಶೀರ್ವಾದ ಪಡೆಯುವ ಮೂಲಕ ಈ ಸಾರ್ವತ್ರಿಕ ವಿಧಾನಸಭಾ ವಿಜಯಪುರ ನಗರ ಮತಕ್ಷೇತ್ರದ ಶಿವಸೇನಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಇಡೀ ನಗರ ಮತದಾರ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂದ್ರೆ, ನಾನು ಸತೀಶ್ ಅಶೋಕ್ ಪಾಟೀಲ್ ಶಿವಸೇನಾ ಪಕ್ಷದ ಅಭ್ಯರ್ಥಿಯಾಗಿದ್ದು ಕ್ರಮಸಂಖ್ಯೆ 8 ಉರಿಯುತ್ತಿರುವ ಪಂಜಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನಗೆ ಆಶೀರ್ವಾದ ಮಾಡಿ ಅತಿ ಹೆಚ್ಚಿನ ಮತಗಳನ್ನು ಗಳಿಸುವ ಮೂಲಕ ವಿಜಯಶಾಲಿ ಆಗಲಿಕ್ಕೆ ಈ ದೇವಸ್ಥಾನದ ಒಂದು ಏನು ಆವರಣದಲ್ಲಿ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿದ್ದು, ತದನಂತರದಲ್ಲಿ ನಾವು ಶಿವಾಜಿ ಮಹಾರಾಜರ ಆ ವೃತ್ತಕ್ಕೆ ಹೋಗಿ ಪುತ್ರಿಗೆ ಹಾರವನ್ನು ಅರ್ಪಣೆ ಮಾಡಿ ತದನಂತರದಲ್ಲಿ ಮುಂದಿನ ಭಾಗದಲ್ಲಿ ಆ ನಮ್ಮ ಗುರುತನ್ನು ಇಟ್ಕೊಂಡು ಪಂಜಿನ ಗುರುತನ್ನು ಉರಿಯುತ್ತಿರುವ ಪಂಜಿನ ಗುರುತನ್ನು ಇಟ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಡೊಬ್ಳಿಗಲ್ಲಿ ಮಾರ್ಗವಾಗಿ ಪ್ರಚಾರವನ್ನು ಇವತ್ತಿನ ಈ ಬಹಿರಂಗ ಪ್ರಚಾರವನ್ನು ಆಂತರಿಕವಾಗಿ ಏನು ಒಡನಾಟ ಇತ್ತು ಕೆಲವರು ಕೂಡ ಸಂಪರ್ಕ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ವಿಚಾರ ಏನು ಬಂದಿದಪ್ಪ ಅಂದ್ರೆ, ವಿಜಯಪುರ ನಗರದಲ್ಲಿ ಒಳ್ಳೆಯ ವಿಚಾರ ಬಂದದ್ದು. ಏನಾದರೂ ಒಂದು ಯುವಕ ಯಾಕಂದ್ರೆ ಇಷ್ಟು 20-30 ವರ್ಷಗಳಿಂದ ಬರೀ ಹಳೆಯ ಹೆಸರೇ ಇದ್ದು ಯಾರಾದರೂ ದುಮುಕಬೇಕಲ್ಲ ಹೊಸ ಒಂದು ಯುವಶಕ್ತಿ ಅಂದರೆ ಯುವಕರಿಗೆ ಎಲ್ಲ ಕೂಡಿ ಏನಪ್ಪ ಅಂತಂದ್ರೆ, ಏನ್ರಿ ನೀವು ಯುವ ಮೋರ್ಚಾ ಅಧ್ಯಕ್ಷರಿದ್ದರೆ ಹಿಂಗೆ ಬಿ ಜೆ ಪಿ ಬಿಟ್ಟ ಅಂತೇಳಿ, ಬಿ ಜೆ ಪಿ ಅಂತಂದ್ರೆ ಈ ಸಲ ಕೆಲವೊಂದು ಒಂದು ವ್ಯಕ್ತಿ ಆಧಾರಿತವಾಗಿ ಇದ್ದಿದ್ದಕ್ಕೆ ಅದನ್ನು ಮನ ಬೇಸತ್ತ ಏನಪ್ಪ ಅಂತಂದ್ರೆ, ಎಲ್ಲ ಯುವಕರು ಏನಂದ್ರೆ ಎಲ್ಲ ಯುವಕರು ಎಲ್ಲರೂ ಕೂಡಿ ನಾವು ಏನಾದರೂ ಮುಂದಾಗಿರ್ತಲ್ಲ ಬರೀ ಕಾರ್ಯಕರ್ತರು ಇವ್ರು ಬಳಸ್ಕೊಳ್ಳೋದಾಗ್ತದೆ ಅನ್ನೋಂಥ ಒಂದು ಬೇಸತ್ತು ನಾವು ಇವತ್ತಿನ ದಿವಸ ಯುವಕರ ಒತ್ತೆ ವಿಜಯಪುರ ನಗರದ ಯುವಕರ ಒತ್ತಾಸೆ ಮೇರೆಗೆ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೆಲವೊಬ್ಬರು ಅಸಮಾಧಾನಗೊಂಡಿದ್ದಾರೆ ಲಾಸ್ಟ್ ಕಾರ್ಪೊರೇಷನ್ ಬಗ್ಗೆ. ನೆಕ್ಸ್ಟ್ ಏನು ಪ್ರೆಸ್ ಮೀಟ್ ಅಂತ ಅದೇನು ಪತ್ರಿಕೆ ಕೊಡ್ಸ್ಕೊಳ್ಳೋದು ಅವೆಲ್ಲ ಪ್ರಾಣಿಗಳು ನನ್ನ ಮುಂದಿನ ವಿಚಾರಗಳನ್ನು, ಯಾಕಂದ್ರೆ ಇವತ್ತಿನ ದಿವಸ ಒಂದು ಶುಭ ಒಂದು ಸಂದರ್ಭದಲ್ಲಿ ಅವೆಲ್ಲ ಮಕ್ಕಳು ಮಾತಾಡಿಕೊಂಡು ನನ್ನ ಒಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊತೀನಿ. ಬಂದಿರತಕ್ಕಂಥ ಎಲ್ಲ ನಮ್ಮ ಆಗ್ಯ ಮಿತ್ರರಿಗೆ ಒಂದನೇ ತಿಳಿಸುತ್ತಾ, ಕಾರ್ಯಕರ್ತರು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ, ನಾವು ಚುನಾವಣೆಯನ್ನು ಅತಿ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಿಂದ ಹಿಂದುತ್ವ ಅದರಲ್ಲಿ ಇರತಕ್ಕಂಥ ಶಿವಸೇನೆಯನ್ನು ಕಟ್ಟಿರ್ತಕ್ಕಂಥ ಯಾ ಬಾಳ ಸಾಹೇಬ್ ಠಾಕ್ರೆಯವರ ಒಂದು ನಿದರ್ಶನ ನನ್ನ ಆತ್ಮದಲ್ಲಿ ಇಟ್ಕೊಂಡು ಆ ಠಾಕ್ರೆಯವರು ಇರ್ತಕ್ಕಂಥ ಅವ್ರ ವಿಚಾರಧಾರೆಯನ್ನು ಇಡೀ ವಿಜಯಪುರ ನಗರದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಏನೇ ಒಂದು ಅವಘಡ ಆದರೂ ಸಹಿತ ಯಾವುದೇ ಒಂದು ಕಷ್ಟಕ್ಕೆ ನಾನು ಇರ್ತೀನಿ, ಕೇವಲ ಬರೀ ಏನಂತಪ್ಪ ನಂಬರ್ ಕೊಟ್ಟು ಪಿ ಎಗಳು ಅನ್ನೋಂಥ ಸ್ಥಿತಿಯನ್ನು ನಾನು ಅಲ್ಲಗಳಿತ ಅಂತ ಒಂದು ನಾಯಕರನ್ನು ಇಲ್ಲಿ ತಕ್ಕ ಪಾಠ ಕಲಿಸಲಿಕ್ಕೆ ವಿಜಯಪುರ ಮತದಾರರು ಕೇವಲ ಏನಪ್ಪ ಭಾಷಣ ಮಾಡಿ ಹೋಗುವಂಥದ್ದಲ್ಲ, ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಸನ್ನದ್ಧರದಾರ ಕೆಲಸದ ಈ ಚುನಾವಣೆ ಉತ್ತರ ಕೊಡ್ಲಿಕ್ಕೆ ಸನ್ನದ್ಧರದಾರ. ಅದ್ರ ಜೊತೆಗೇನೆ ಯುವಕರು ಸಹಿತ ಬೇಸತ್ತಿದ್ದಾರೆ, ಏನಪ್ಪ ಬರೀ ಇವ್ರದೇ ಆಯ್ತಲ್ಲಪ್ಪ ಅಂತ, ಯಾಕಪ್ಪ ನಾನು ಕಳೆದ ಬಾರಿ ಎಲ್ಲನೂ ಚುನಾವಣೆಗಳನ್ನು ಒಪ್ಪತ್ತು ಬಂದಿದ್ದಾರೆ. ಬರೀ ಚುನಾವಣೆ ಸಂದರ್ಭದಲ್ಲಿ ಹೆಲ್ಮೆಟ್ ಯಾಕೊಂಡು ಒಂದು ಸೆಲ್ಫಿ ತಗೊಂಡು ಕಳಿಸಿರ್ತಕ್ಕಂಥ ನಾಯಕರನ್ನು ಬೇಸತ್ತಿಯನ್ನು ಹಾರಿಸುವ ಮುಖಾಂತರ ಅದ್ರ ಜೊತೆ ಈಗೇನು ನಡೀತಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೆಲವೊಂದು ಸ್ಥಗಿತ ಆಗ್ಯಾವ. ತುಳು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು 5-6 ವರ್ಷಗಳಲ್ಲಿ ಕೋವಿಡ್ ಕೋವಿಡ್ ಅಂತ ಸುಮ್ಮನೆ ಅದನ್ನು ಹೇಳಿಕೊಂಡು ಒಂದು 2-3 ವರ್ಷ ಕೆಲಸನೇ ಮಾಡಿಲ್ಲ. ಇದೀಗ ತಾನೇ ಈ ಚುನಾವಣೆ ಬಂದ ತಕ್ಷಣ ಕೆಲಸ ಒಂದು ಅಭಿವೃದ್ಧಿ ಸಾಗುತ್ತೆ. ರಾತ್ರಿ ಡೇ ನೈಟ್ ಕೆಲಸ ಮಾಡೋ ಮುಖಾಂತರ ಗೊತ್ತು, ಡೇ ನೈಟ್ ಮಾಡೋದ್ರಿಂದ ಕಳಪೆ ಮಟ್ಟದ ಹೆಚ್ಚೆ ಆಗ್ತದೆ. ಯಾಕಂದ್ರೆ ಹಗಲತ್ತು ಕೆಲಸ ಮಾಡೋದೇ ದುರ್ಲಭದ ಈಗಿನ ಕಾಲದಾಗ ಕಾರ್ಮಿಕರ ಸಮಸ್ಯೆ ಇದೆ. ಡೇ ನೈಟ್ ಕೆಲಸ ಮಾಡಿಸ್ಕೊಂಡು ಹೆಂಗರೇ ಆಗಲಕ್ಕೆ ಡಾಬರ್ ಮುಚ್ಚಬೇಕಂತ ಕೆಲಸ ಆಗಿದ್ದು ಬಹುಶಃ ನಗರದಲ್ಲಿ ಎಲ್ಲ ಜನಪ್ರತಿನಿಧಿ ಕಂಡಿದ್ದದ. ಅದಕ್ಕೆ ಈ ರೀತಿ ನೀವು ಏನಾದರೂ ಜನರಿಗೆ ಕಣ್ಣು ಮಣ್ಣು ಎತ್ತುವಂಥ ಪ್ರಯತ್ನ ಮಾಡಿದ್ದು ಸಾರ್ವಜನಿಕರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವೊಂದು ನಿನ್ನ ಮುಂದಿನ ದಿನಮಾನಗಳು ಅವೆಲ್ಲನೂ ಒಳಗೊಂಡು ನನ್ನ ಒಂದು ಏನು ಶ್ರೇಯಸ್ ಏನಪ್ಪ ಅಂದರೆ, ಬ್ಯಾಚುಲರ್ ಒಂದು ಏನು ಎಜುಕೇಟೆಡ್ ಪರ್ಸನ್ ಇದ್ದು ಸಾರ್ವಜನಿಕರಿಗೆ ಹಿತಾಸಕ್ತಿ ಮತ್ತು ಅವ್ರ ನೋವು ನಲುವಿಗೆ ಅದ್ರ ಜೊತೆಗೆ ಮುಖಾಂತರವೇ ನಾನು ಹೆಚ್ಚಿನ ಒಂದು ಮತಗಳನ್ನು ಗಳಿಸೋ ಮುಖಾಂತರ ಎಲ್ಲ ಏನು ರಾಷ್ಟ್ರೀಯ ಪಕ್ಷಗಳದಾವ ಪ್ರಾದೇಶಿಕ ಪಕ್ಷ ಅವೆಲ್ಲ ಹೊರತುಪಡಿಸಿ ಶಿವಸೇನಾ ಪಕ್ಷ ವಿಜಯಪುರ ನಗರದಲ್ಲಿ ವಿಜಯ ಪತಾಕೆ ಹಾರಿಸುವಂತ ಈ ಮೂಲಕ ತಿಳಿಸೋ ಮುಖಾಂತರ ನಾನು 2 ಮಾತುಗಳು ವಿರಾಮ. ನಿಮ್ಮ ಹೆಸರು? ಸತೀಶ್ ಪಾಟೀಲ್, ಶಿವಸೇನಾ ಪಕ್ಷದ ವಿಜಯಪುರ ನಗರದ ಮತಕ್ಷೇತ್ರದ ಅಭ್ಯರ್ಥಿ.
ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.